ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್ ಅಂತ. ಎಲ್ಲರಿಗೂ ಸ್ವಾಗತ ನಮ್ಮ ರಾಜು ದೀಕ್ಷಿತ್ ವೇದಾಂಶಿ ರಾಜು ದೀಕ್ಷಿತ್ ಚಾನಲ್ಗೆ. ಸೊ ಇವತ್ತಿನ ಒಂದು ಒಳ್ಳೆಯ ವಿಷಯ ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದರೆ, ಜೀವನದ ದೃಷ್ಟಿಕೋನ. ಈಗ ಗೆಲ್ಲಲಿಕ್ಕೆ ಬೇಕಾದಂಥ ಜೀವನದ ಒಂದು ದೃಷ್ಟಿಕೋನದ ಬಗ್ಗೆ ನಾನು ಒಂದು 5 ಮಾತು ಅಥವಾ 4 ಮಾತುಗಳನ್ನ ಹೇಳೋಕ್ಕೆ ಪ್ರಯತ್ನ ಮಾಡ್ತಿದ್ದೆ ಸ್ನೇಹಿತರೆ. ಸೊ ಯಾವುದೇ ಒಂದು ಚಿಕ್ಕ ಮಗುವಿಂದ ಹಿಡಿದು ವೃದ್ಧರವರೆಗೆ ಒಂದು ಜೀವನದ ದೃಷ್ಟಿಕೋನ ಸರಿಯಾಗಿದ್ದುಬಿಟ್ರೆ ಗೆಲುವು ಖಚಿತ ಸ್ನೇಹಿತರೆ. ಹೇಗೆ ಅಂತ ಹೇಳ್ತೀರಿ? ಸೊ ಇದನ್ನ ನಾನು ಚೂರು ಎಕ್ಸಾಂಪಲಿಂದ ಹೇಳ್ತೀನಿ. ಸೊ ನಾವು ಯಾವುದೇ ಒಂದು ಅಭಿಯಾನ, ಯಾವುದೇ ಒಂದು ಪರೀಕ್ಷೆ, ಯಾವುದೇ ಒಂದು ಏನು ಕಾಂಪಿಟೇಷನ್ಗೆ ಹೋಗೋದಕ್ಕೂ ಮುಂಚೆ ನಮ್ಮ ಮನಸ್ಸಿನ ಪರಿಸ್ಥಿತಿ ತುಂಬ ಏನು ಇಂಪಾರ್ಟೆಂಟ್ ಇರುತ್ತೆ ಸ್ನೇಹಿತರೆ. ನಮ್ಮ ಮನಸ್ಸಿನ ಪರಿಸ್ಥಿತಿ ಯಾವ ಥರ ಇದೆ ಅನ್ನೋದು ಏನು ಮುಖ್ಯವಾಗುತ್ತೆ. ಯಾಕೆ ಅಂತ ಹೇಳಿದರೆ, ನಾವು ಅಲ್ಲಿ ಹೋಗೋಕ್ಕಿಂತ ಮುಂಚೆನೇ ನಾವು ಸೋತ್ಬಿಡ್ತೀವಿ ಅನ್ನೋ ಒಂದು ಮನೋಭಾವ ಇತ್ತು ಅಂತ ಹೇಳಿದರೆ, ದೇವರು ಬಂದರೂ ನಮ್ಮನ್ನು ಏನು ಗೆಲ್ಲೋದಕ್ಕೆ ಗೆಲ್ಲುವಂಥ ಮಾಡೋದಕ್ಕೆ ಯಾರಿಗೂ ಆಗಲ್ಲ. ಸೊ ಹೀಗಾಗಿ ನಮ್ಮ ಮನಸ್ಥಿತಿಯನ್ನು ನಾವೇ ನಮ್ಮ ಹಿಡಿತದಲ್ಲಿಟ್ಟುಕೊಂಡು ಖುಷಿ ಖುಷಿಯಾಗಿ ಸಾಮಾನ್ಯವಾಗಿ ಮತ್ತು ಈಸಿಯಾಗಿ ಅಂದರೆ ಏನು ಜಾಸ್ತಿ ಏನು ಎನರ್ಜಿ ಹಾಕದೇನೆ ಹೇಗೆ ನಾವು ಒಂದು ದೃಷ್ಟಿಕೋನವನ್ನು ದಿನ ದಿನಾನೂ ನಾವು ಆ ದೃಷ್ಟಿಕೋನ ನಮ್ಮ ಮನಸ್ಸಿನಲ್ಲಿ, ನಮ್ಮ ಉತ್ಫುಲ್ಲತೆಯಲ್ಲಿ, ನಮ್ಮ ಏನು ದಿನನಿತ್ಯದ ಕಾರ್ಯಗಳಲ್ಲಿ ಅದರ ಪ್ರತಿಬಿಂಬವನ್ನು ಹೇಗೆ ತೊಗೊಂಡು ಹೋಗ್ಬೋದು ಅನ್ನೋದಕ್ಕೆ. ಸೊ ಒಂದು 4 ಭಾವನೆಗಳನ್ನ ನಾವು ನಮ್ಮ ಶರೀರದಲ್ಲಿ ಅಥವಾ ನಮ್ಮ ಮನಸ್ಸಿನಲ್ಲಿ ಬೆಳೆಸ್ತಾ ಹೋಗಬೇಕು ದಿನಕ್ಕೆ ದಿನ, ದಿನಕ್ಕೆ ದಿನ ಬೆಳೆಸ್ತಾ ಹೋಗಬೇಕು ಸ್ನೇಹಿತರೆ. ಸೊ ಅದನ್ನೇ ಇವತ್ತು ನಾನು ಒಂದು 5 ನಿಮಿಷ ನಿಮಗೆ ಮಾತಾಡಿ ತಿಳಿಸ್ಕೊಡೋಣ ಅಂತ ಪ್ರಯತ್ನ ಮಾಡ್ತಿದ್ದೀನಿ ಸ್ನೇಹಿತರೆ. ಸೊ ಒಂದು ದೃಷ್ಟಿಕೋನ ಅಂತ ಹೇಳಿದರೆ 2 ಥರ ದೃಷ್ಟಿಕೋನ. ಸೊ ಒಂದು ದೃಷ್ಟಿಕೋನ ಅಂತೂ ಎಲ್ಲರಿಗೂ ಗೊತ್ತಿದೆ, ಅದು ಎಲ್ಲರ ಜೊತೆನೂ ಇದ್ದೇ ಇರುತ್ತೆ. ಅದು ನೆಗೆಟಿವ್ ಆ್ಯಟಿಟ್ಯೂಡ್ ಅಂತ ನಾವು ಹೇಳ್ಬೋದು, ಅಥವಾ ನಿಷೇಧಾತ್ಮಕ ಒಂದು ದೃಷ್ಟಿಕೋನ. ಏನು ಅಂದರೆ, ಬೆಳಕಾಗಿ ಸೂರ್ಯ ಬಂದು ಎಲ್ಲ ಕಡೆಗೂ ಬೆಳಕಾಗಿ ಎಲ್ಲ ಏನು ಚಟುವಟಿಕೆಗಳು ನಡೀತಾ ಇದ್ರೂ ಈ ನೆಗೆಟಿವ್ ಆ್ಯಟಿಟ್ಯೂಡ್ ಅಥವಾ ನಿಷೇಧಾತ್ಮಕ ಭಾವನೆ ಇರೋರು ಏನು ಮಾಡ್ತಾರಪ್ಪ ಅಂತ ಹೇಳಿದರೆ, ಕಣ್ಣು ಮುಚ್ಕೊಂಡ್ಬಿಡ್ತಾರೆ. ಅಯ್ಯೋ ಇನ್ನೂ ಕತ್ಲೆ ಇದೆ, ಇನ್ನೂ ಕತ್ಲೆ ಇದೆ, ಇನ್ನೂ ಕತ್ಲೆ ಇದೆ, ಏ ಸೂರ್ಯ ಬಂದೇ ಇಲ್ಲ ಬಂದೇ ಇಲ್ಲ ಅಂತ ಅವರು ಶುರು ಮಾಡಿಬಿಡ್ತಾರೆ. ಸೊ ಇದೇ ಒಂದು ನಿಷೇಧಾತ್ಮಕ ಭಾವ ಅಂತ. ಇದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಲ್ಲ ಸ್ನೇಹಿತರೆ. ಇದು ನಿಮ್ಮ ದಿನನಿತ್ಯದ ಜೀವನದಲ್ಲಿ ನಿಮ್ಮ ಅಕ್ಕಪಕ್ಕ ಇರೋಂಥವರು ಎಲ್ಲರ ಜೊತೆಗೇ ಇದೆ ಈ ನಿರಾಶಾತ್ಮಕ ಭಾವನೆ ಇರುತ್ತೆ. ಅದು ಏನು ಮಾಡುತ್ತೆ ಅಂತ ಹೇಳಿದರೆ, ಅದು ಒಂಥರ ಸಂಕ್ರಮಿತವಾದ ಒಂದು ರೋಗ ಅದು. ಈಗ ನೀವು ಖುಷಿ ಖುಷಿಯಾಗಿದ್ದರೆ ನೀವು ಆ ಖುಷಿನ ಎಲ್ಲರಿಗೂ ಕೊಡ್ಬೋದು. ನೀವೇ ನಿಷೇಧಾತ್ಮಕವಾಗಿದ್ದರೆ ಆ ನಿಷೇಧಾತ್ಮಕವನ್ನೇ ಕೊಡಬೇಕಾದಂಥ ಒಂದು ಪರಿಸ್ಥಿತಿ ಬಂದುಬಿಡುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನಾವು ಎಂಥ ಏನು ಒಂದು ವಾತಾವರಣದಲ್ಲಿ ಇರ್ತೀವಿ ಅನ್ನೋದು ತುಂಬ ಮುಖ್ಯವಾಗುತ್ತೆ ಸ್ನೇಹಿತರೆ. ಸೊ ಇದನ್ನು ನಾನು ನಿಮ್ಮ ಪರಿಸರವನ್ನು, ನಿಮ್ಮ ಮನೋದಶೆಯನ್ನು, ನಿಮ್ಮ ದೇಹದ ಒಂದು ಏನು ಆರೋಗ್ಯವನ್ನು ಹೇಗೆ ಏನು ಪಾಸಿಟಿವ್ ಆ್ಯಟಿಟ್ಯೂಡ್ ಅಥವಾ ಆಶಾ ಭಾವನೆಯಿಂದ, ಆಶಾ ದೃಷ್ಟಿಕೋನದಿಂದ ಹೇಗೆ ನೋಡ್ಲಿಕ್ಕೆ ಸಾಧ್ಯ? ಸೊ ಇದನ್ನು ಹೇಗಪ್ಪ ಅಂತ ಹೇಳಿದರೆ, 4 ಭಾವನೆಗಳಿದೆ ಸ್ನೇಹಿತರೆ. ಈ 4 ಭಾವನೆಗಳನ್ನ ನೀವೇನಾದ್ರು ದಿನನಿತ್ಯವಾಗಿ ಸಾಧಿಸ್ತಾ ಹೋದ್ರಿ ಅಂತಂದರೆ ಗೆಲುವು ಖಚಿತ. ಯಾವುದೇ ಒಂದು ಎಕ್ಸಾಮಲ್ಲಿ, ಒಂದು ಏನೇ ಒಂದು ಸಣ್ಣ ಕಾಂಪಿಟೇಟಿವ್ ಎಕ್ಸಾಮ್ ಇರಲಿ, ಏನೇ ಒಂದು ಎಕ್ಸಾಮ್ ಇರಲಿ, ಗೆಲುವು ಖಚಿತ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ಆ ಎನರ್ಜಿ, ಆ ಶಕ್ತಿ ಇದೆಯಲ್ಲ ಒಳಗಿಂದ ಬರ್ತಕ್ಕಂಥ ಒಂದು ಶಕ್ತಿ ಇದೆಯಲ್ಲ, ಅದು ನಿಮಗೆ ಆ ಗೆಲುವಿನತ್ತ ಕರ್ಕೊಂಡೋಗ್ಬಿಡುತ್ತೆ. ಸೊ ಅದು ಒಂದು ದೃಷ್ಟಿಕೋನ. ಮತ್ತು ನಿಮ್ಮೊಳಗಿನ ಶಕ್ತಿ ಹೇಗಿರಬೇಕಪ್ಪ ಅಂತ ಹೇಳಿದರೆ, ಸೋಲನ್ನು ಸೋಲಿಸ್ಬಿಡ್ಬೇಕು. ಹಾಗೆ ಇರಬೇಕು ನಿಮ್ಮ ಮನಸ್ಥಿತಿ, ನಿಮ್ಮ ದೇಹದ ಸ್ಥಿತಿ, ನಿಮ್ಮ ಭಾವನೆಗಳ ಸ್ಥಿತಿ, ನಿಮ್ಮ ಏನೋ ಆ್ಯಟಿಟ್ಯೂಡ್ ಅಥವಾ ನಿಮ್ಮ ಏನೋ ಪರಿಸರದ ಒಂದು ಏನೋ ವಾತಾವರಣ, ಆ ಥರ ನೀವು ಏನೋ ಬೆಳೆಸ್ಕೋಬೇಕು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೆ. ಮೊದಲನೇದಾಗಿ ಮೈತ್ರಿ, ಈ ಒಂದು ಭಾವನೆ ತುಂಬ ಉಪಯುಕ್ತ ಸ್ನೇಹಿತರೆ. ಈ ಮೈತ್ರಿ ಬಗ್ಗೆ ನೀವು ಒಂಚೂರು ಗಮನವಿಟ್ಟು ನಿಮ್ಮ ದೇಹದಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಇದನ್ನು ಒಂದು ಬೀಜದ ರೂಪದಲ್ಲಿ ತಗೊಂಡು ಹೆಮ್ಮರವಾಗಿ ಬೆಳೆಸುವಂಥ ಒಂದು ಪ್ರಕ್ರಿಯೆ ನೀವು ಮಾಡಬೇಕು ಸ್ನೇಹಿತರೆ. ಇದು ಮೊದಲನೇ ಏನೋ ಹೆಜ್ಜೆ. ಮೈತ್ರಿ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳೋದಾದರೆ,
ಮೈತ್ರಿ ಅಂತಂದರೆ ನಿಮಗೆಲ್ಲ ಗೊತ್ತು ಏನು, ಸ್ನೇಹ ಅಂತ. ಹೌದಾ? ಸೊ ಈ ಸ್ನೇಹದ ಒಂದು ವಾತಾವರಣ ನೀವು ಸೃಷ್ಟಿ ಮಾಡ್ತಾ ಹೋದ್ರಿ ಅಂದರೆ ನಿಮಗೆ ವೈರಿಗಳೇ ಬರಲ್ಲ ಸ್ನೇಹಿತರೆ. ಹೌದು, ಯಾಕೆ ಅಂದರೆ ನಾನು ಯಾರಿಗಾರು ವೈರಿ ಆದರೆ ತಾನೇ ನನಗೆ ವೈರಿ ಯಾರು ಆಗೋದು. ನಾನೇ ವೈರಿ ಆಗಲಿಲ್ಲ ಅಂದರೆ, ನಾನೇ ಸ್ನೇಹಿತನಾಗಿ ನಾನು ಅವ್ರಿಗೆ ಏನೋ ಸಹಾಯ ಹಸ್ತ ತೋರಿಸ್ಬಿಟ್ರೆ ಅವ್ರು ಹೇಗೆ ವೈರಿ ಆಗೋಕ್ಕೆ ಸಾಧ್ಯ? ಹೀಗಾಗಿ ನಾವೊಂದು ಸ್ನೇಹದ ಹಸ್ತ ಎಲ್ಲ ಕಡೆಗೂ ಹಸ್ತಾ ಹೋದ್ವಿ ಅಂತ ಹೇಳಿದರೆ ಇದು ಒಂದು ಶಕ್ತಿ ಆಗುತ್ತೆ ಸ್ನೇಹಿತರೆ ನಿಮ್ಮಲ್ಲಿ. ಈ ಶಕ್ತಿಯಿಂದ ನೀವು ಏನು ಬೇಕಾದರೂ ಗೆಲ್ಬೋದು. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇರಲಿ, ಯಾವುದೇ ಪರಿಸ್ಥಿತಿ ಇರಲಿ, ಎಂಥ ಕೆಟ್ಟ ಪರಿಸ್ಥಿತಿ ಇದ್ದರೂ ನೀವು ಗೆಲುವನ್ನು ಸಾಧಿಸಿ ಬರತಕ್ಕಂಥ ಒಂದು ಸ್ಥೈರ್ಯ ಕೊಡ್ತಕ್ಕಂಥದ್ದು ಮೈತ್ರಿ ಸ್ನೇಹಿತರೆ. ಸೊ ಈ ಮೈತ್ರಿನ ಒಂದು ಬೀಜ ರೂಪದಿಂದ ಹೆಮ್ಮರವಾಗಿ ಬೆಳೆಸಿ ಅಂತ ನಾನು ನಿಮಗೆ ಕೇಳ್ಕೊತ ಇದ್ದೀನಿ. ಮುಂದಿನಿದ್ದು ಇನ್ನೊಂದು ಹೆಜ್ಜೆ, ಎರಡನೇ ಹೆಜ್ಜೆ ಏನಪ್ಪ ಅಂತ ಹೇಳಿದರೆ ಕರುಣ. ಸೊ ಈ ಕರುಣ ಇಲ್ಲದೆ ಇರತಕ್ಕಂಥ ಒಂದು ಜೀವ ಜೀವನೇ ಅಲ್ಲ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ ಸ್ನೇಹಿತರೆ. ಮನುಷ್ಯನಲ್ಲಿ ಕರುಣೆ ಬೇಕೇ ಬೇಕು, ಕರುಣೆ ಇಲ್ಲದ ಒಂದು ಮನುಷ್ಯ ಮನುಷ್ಯನೇ ಅಲ್ಲ. ಸೊ ಹೀಗಾಗಿ ಕರುಣೆ ಇರೋರು ಈ ಕರುಣೆಯ ಒಂದು ಶಕ್ತಿಯ ಮೇಲೇ ಗೆಲುವನ್ನು ಸಾಧಿಸ್ತಾ ಇರ್ತಾರೆ ಸ್ನೇಹಿತರೆ. ಹೀಗಾಗಿ ಈ ಕರುಣೆಯ ಒಂದು ಬೀಜ ನಿಮ್ಮಲ್ಲಿದೆ, ಅದನ್ನು ನೀವು ಸರಿಯಾಗಿ ಗಮನಿಸಿ, ಸರಿಯಾಗಿ ಅದಕ್ಕೆ ಒಂದು ಬೇಕಾದಂಥ ವಾತಾವರಣ ಸೃಷ್ಟಿ ಮಾಡಿ, ಕರುಣೆಯಿಂದ ನಿಮ್ಮ ಪರಿಸರದಲ್ಲಿ ನಿಮ್ಮ ಅಕ್ಕಪಕ್ಕದವ್ರಿಗೆ ಒಂದು ಕರುಣೆಯಿಂದ ನೀವು ಸಹಾಯ ಹಸ್ತ ನೀಡಿದರೆ, ಸೊ ಇದು ನಿಮ್ಮನ್ನು ಏನೋ ಧೈರ್ಯವಂತರನ್ನಾಗಿ ಮಾಡುತ್ತೆ, ಸಾಹಸವಂತರನ್ನಾಗಿ ಮಾಡುತ್ತೆ, ವಿಜಯವಂತರನ್ನಾಗಿ ಮಾಡುತ್ತೆ. ಸೊ ಇದು ಎರಡನೇ ಹೆಜ್ಜೆ ಸ್ನೇಹಿತರೆ. ನಿಮ್ಮ ಕರುಣೆಯ ಬೀಜ ಹೆಮ್ಮರವಾಗಿ ಬೆಳೆದು ನಿಮ್ಮ ಏನೋ ಒಂದು ಕೆಲಸದಲ್ಲಿ, ನಿಮ್ಮ ಒಂದು ಕನಸಿನಲ್ಲಿ ಪೂರ್ತಿಯಾಗಿ ಪ್ರೋತ್ಸಾಹಕವಾಗಿ ಬೆಳೆಯಲಿ ಅಂತ ನಾನು ಆಶಿಸ್ತಾ ಎರಡನೇ ಹೆಜ್ಜೆ ಬಗ್ಗೆ ನಾನು ಹೇಳಿಕೊಟ್ಟೆ. ಮೂರನೇ ಹೆಜ್ಜೆ ಬಂದುಬಿಟ್ಟು ಸ್ನೇಹಿತರೆ ತುಂಬ ಮುಖ್ಯವಾದದ್ದು, ತುಂಬ ಮುಖ್ಯವಾದದ್ದು ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಇದೇನಾದ್ರು ನಿಮ್ಮ ಏನೋ ಮನಸ್ಸಲ್ಲಿ ಬಂದುಬಿಟ್ಟು ನಿಮ್ಮ ವಾತಾವರಣದಲ್ಲಿ ನೀವು ಸೃಷ್ಟಿ ಮಾಡ್ಕೊತ ಹೋಗ್ಬಿಟ್ರೆ ಗೆಲುವು ಖಚಿತ ಸ್ನೇಹಿತರೆ. ಹೇಗೆ ಅಂತ ಕೇಳ್ಬೋದು ನೀವು. ಸೊ ಇದು ಪ್ರಫುಲ್ಲತೆ. ಸೊ ಈ ಪ್ರಫುಲ್ಲತೆ ಅನ್ನೋದು ಏನಪ್ಪ ಅಂತ ಹೇಳಿದರೆ ಖುಷಿ ಖುಷಿಯಾಗಿರುವಂಥದ್ದು. ಈ ಖುಷಿ ಖುಷಿಯಾಗಿರುವಂಥ ಜನಗಳೇ ನಮಗೆ ಬೇಕು, ನಾವೇ ಅವ್ರ ಹತ್ರ ಹೋಗ್ತೀವಿ. ಸೊ ಹೀಗಾಗಿ ನೀವು ನಿಮ್ಮ ಸ್ನೇಹಿತರು, ನಿಮ್ಮ ಪರಿವಾರದವರು, ನಿಮ್ಮ ಪ್ರೀತಿ ಪಾತ್ರರನ್ನು ನಿಮ್ಮ ಹತ್ರ ಎಳ್ಕೊಳ್ಳೋಕ್ಕೆ ಬೇಕು ಅಂತಂದರೆ ನೀವು ಖುಷಿ ಖುಷಿಯಾಗಿರಬೇಕು ಸ್ನೇಹಿತರೆ. ಒಂದು ಪ್ರಫುಲ್ಲತೆಯ ಒಂದು ಮನೋಭಾವ, ಒಂದು ಪ್ರಫುಲ್ಲತೆಯ ಒಂದು ನಿಮ್ಮ ಮುಖ ಚೆಹರೆ ಇದ್ದರೆ ಎಂಥ ಒಂದು ಪರಿಸ್ಥಿತಿಯಲ್ಲೂ ಗೆದ್ದು ಬಂದ್ಬಿಡ್ಬೋದು ಸ್ನೇಹಿತರೆ. ಹೀಗಾಗಿ ಈ ಪ್ರಫುಲ್ಲತೆ ಅನ್ನೋದು ಒಂದು ಬೀಜ ಇದೆ ನಮ್ಮಲ್ಲಿ. ಅಂದರೆ ಒಂದು ನಮ್ಮ ಪ್ರಫುಲ್ಲತೆ ಒಂದು ನಮ್ಮ ದೇಹದಲ್ಲಿ, ನಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ ಅದು. ಈ ಭಾವನೆಯನ್ನು ಹೆಮ್ಮರವಾಗಿ ಬೆಳೆಸಿ, ಇದು ನಿಮ್ಮ ವಿಜಯದಲ್ಲಿ ಏನು ತುಂಬ ಸಹಾಯಕಾರಿ ಆಗುತ್ತೆ ಅಂತ ನಾನು ತಿಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿದ್ದೆ ಸ್ನೇಹಿತರೆ. ಈ ಪ್ರಫುಲ್ಲತೆ ಬೇರೆ ಒಂದು ಅರ್ಧ ಗಂಟೆ, 10 ನಿಮಿಷ 20 ನಿಮಿಷ ನಗ್ತಾ ಇದ್ಬಿಟ್ಟು ಆಮೇಲೆ ಸೊಪ್ಪು ಮೋರೆ ಹಾಕೊಂಡ್ಬಿಟ್ರೆ ಅದಲ್ಲ. ಪೂರ್ತಿ ದಿನ ಏನೇ ಕಷ್ಟ ಬರಲಿ, ಏನೇ ಒಂದು ಇದು ತೊಂದರೆ ಆಗಲಿ, ನಗ್ತಾ ನಗ್ತಾ ಅದನ್ನ ಹ್ಯಾಂಡಲ್ ಮಾಡಿದ್ರಿ, ನಗ್ತಾ ನಗ್ತಾ ನೀವು ಅದನ್ನ ಫೇಸ್ ಮಾಡಿದ್ರಿ, ನಗ್ತಾ ನಗ್ತಾ ನೀವು ಹೋಗಿ ಅದನ್ನ ಏನಾಗ್ಬೋದು, ಏನಾಗ್ಬೋದು ಅಷ್ಟೇ. ನಾನು ಮಾಡೋಂಥದ್ದು ಆಗಿಲ್ಲ ಅಂದರೆ ಏನು ತೊಂದರೆ ಇಲ್ಲ, ಸೋಲು ಇದ್ದೇ ಇದೆ ಸ್ನೇಹಿತರೆ. ಆದರೆ ಆ ಸೋಲಿನ ಒಂದು ಹೊಡೆತ ಏನಿದೆಯಲ್ಲ, ಆ ಸೋಲಿನ ಒಂದು ನಿರುತ್ಸಾಹ ಇದೆಯಲ್ಲ, ಅದು ನಮ್ಮನ್ನು ನಮ್ಮನ್ನು ವೀಕ್ ಮಾಡುತ್ತೆ ಅಥವಾ ನಮ್ಮನ್ನು ಶಕ್ತಿಹೀನತೆಯನ್ನು ಮಾಡುತ್ತೆ. ಅದನ್ನು ಮೆಟ್ಟಿ ನಿಲ್ಲುವಂಥ ಶಕ್ತಿ ಕೊಡೋದೇ ಈ ಪ್ರಫುಲ್ಲತೆ. ಖುಷಿ ಖುಷಿಯಾಗಿದ್ದಿರಿ ಅಂತ ಹೇಳಿದರೆ ಎಂಥ ಒಂದು ಸಮಸ್ಯೆ ಬಂದ್ರೂ ನಿಮ್ಮ ಮನಸ್ಸು, ನಿಮ್ಮ ದೇಹ, ನಿಮ್ಮ ಒಂದು ವಾತಾವರಣ ಯಾವಾಗಲೂ ಖುಷಿ ಖುಷಿಯಾಗಿತ್ತು ಅಂತ ಹೇಳಿದರೆ ಏನು ನಿಮ್ಮ ಸಕ್ಸಸ್ ಅಥವಾ ನೀವು ಗೆಲುವುದಂತೂ ಒಂದು ಮೆಟ್ಟಿಲು ಏರ್ದಂಗೆ ಗೆಲುವು ಖಚಿತ ಸ್ನೇಹಿತರೆ. ಸೊ ಇದಕ್ಕೆ ಪ್ರಫುಲ್ಲತೆಯಿಂದ ನೀವು ಇರಬೇಕು. ಎಷ್ಟೊತ್ತಿರಬೇಕು ಅಂದರೆ ಪೂರ್ತಿ ದಿನ ಇರಬಹುದು, ಅದಕ್ಕೇನು ಕಾಸು ಕೊಡೋಂಗಿಲ್ಲ, ಏನೂ ಕೊಡೋಂಗಿಲ್ಲ. ನಿಮ್ಮಷ್ಟಕ್ಕೆ ನೀವು ಪ್ರಫುಲ್ಲತೆಯಾಗಿರೋಕ್ಕೆ ಏನು ಮಾಡಬೇಕಾಗಿಲ್ಲ ಸ್ನೇಹಿತರೆ. ನೀವು ಅದನ್ನು ಬೀಜದ ರೂಪದಿಂದ ಹೆಮ್ಮರವಾಗಿ ಬೆಳೆಸಿದರೆ ಅದೇ ಒಂದು ನಿಮ್ಮ ಶಕ್ತಿ ಆಗ್ಬಿಡುತ್ತೆ. ಈಗ ನಾವು ಪೂರ್ತಿ ದಿನ ಮುಖ ಜೋಲು ಹಾಕ್ಕೊಂಡು ಏನೋ ಒಂದು ವಿಚಾರ ಮಾಡಿಕೊಂಡು ಸುಸ್ತಾಗಿರ್ತೀವಿ. ಸೊ ಇದು ಏನಪ್ಪ ಅಂದರೆ ನಾವು ಮಾಡ್ಕೊಂಡಿರೋದು.
ಇದನ್ನು ಬಿಟ್ಬಿಟ್ಟು ಖುಷಿ ಖುಷಿಯಾಗಿರಿ ಇದ್ರೆ ಅದೇ ಪ್ರಫುಲ್ಲತೆ ಆಗುತ್ತೆ ಅಂತ ನಾನು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತಿದ್ದೆ ಸ್ನೇಹಿತರೆ. ಈಗ ನಾಲ್ಕನೇದು ಬಂದ್ಬಿಟ್ಟು ತುಂಬ ಮುಖ್ಯವಾದದ್ದು ಸ್ನೇಹಿತರೆ, ಇದ್ರ ಬಗ್ಗೆ ನಾನು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಅದು ಏನು ಅಂತ ಹೇಳಿದ್ರೆ ಕೃತಜ್ಞತೆ. ಸೊ ಇವಾಗ ನಾವು ಏನೋ ಕಳ್ಕೊಂಬಿಟ್ಟಿದ್ದೀವಿ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಸಮಾಜದಲ್ಲಿ ಅಂದರೆ ಕೃತಜ್ಞತೆ. ಕೃತಜ್ಞಹೀನರು ತುಂಬ ನಮ್ಮ ಏನು ದೇಶದಲ್ಲಿ ನಮ್ಮ ನಾಯಕರು ನಮ್ಮ ತುಂಬ ಸಬಲವಾದ ವ್ಯಕ್ತಿಗಳು ಅಕೃತಜ್ಞರಾಗ್ಬಿಟ್ಟಿದ್ದಾರೆ. ಅದು ಒಂದು ಕಡೆಗಿದ್ದರೆ ಅವ್ರನ್ನ ಬಿಟ್ಬಿಟ್ಟು ನಾವೇನು ಮಾಡ್ತಾ ಇದ್ದೀವಿ ಅಂತಲೂ ನಾವು ಯೋಚನೆ ಮಾಡಿದರೂ ನಾವು ಕೃತಜ್ಞತೆ ಇಲ್ಲ. ಯಾಕೆ ಅಂತ ಹೇಳಿದರೆ ನಮ್ಗೆ ಎಲ್ಲಿಂದ ಒಂದು ಚಿಕ್ಕ ಸಹಾಯ ಹಸ್ತ ಬಂದ್ರೂ ಅದಕ್ಕೆ ಕೃತಜ್ಞರಾಗ್ಬಿಡ್ಬೇಕು ಸ್ನೇಹಿತರೆ. ಈ ಕೃತಜ್ಞತೆ ಅನ್ನೋದು ನಮ್ಮಲ್ಲಿ ಅಂದರೆ ನಮ್ಮ ದೇಹದಲ್ಲಿ ನಮ್ಮ ಮನಸ್ಸಿನಲ್ಲಿ ಒಂದು ಉತ್ತಮವಾದ ಒಂದು ಶಕ್ತಿಯನ್ನು ಕೊಡುತ್ತೆ ಸ್ನೇಹಿತರೆ. ಹೇಗೆ ಅಂತ ಕೇಳ್ಬೋದು ನೀವು. ನೀವು ಯಾರಿಗಾರು ಕೃತಜ್ಞರಾಗಿ ನೀವೊಂದು ಥ್ಯಾಂಕ್ಸ್ ಹೇಳಿ ಬನ್ನಿ, ಅವ್ರು ಎಷ್ಟು ಖುಷಿ ಆಗ್ತಾರೆ. ಹೌದು, ಆ ಕೃತಜ್ಞತೆ ಅವ್ರಿಗೆ ಏನು ಇದು ಆಗುತ್ತೋ ಇಲ್ಲೋ, ಎಫೆಕ್ಟ್ ಆಗುತ್ತೋ ಇಲ್ಲೋ, ನಾವು ಒಂದು ಥ್ಯಾಂಕ್ಸ್ ಅಂತ ಬಂದಾಗ ನಮ್ಮ ಮನಸ್ಸಿನಲ್ಲಿ ನಮ್ಮ ದೇಹದಲ್ಲಿ ನಮ್ಮ ಒಂದು ವಾತಾವರಣದಲ್ಲಿ ಒಂದು ವಿಚಿತ್ರವಾದ ಒಂದು ಶಕ್ತಿ ಉತ್ಪತ್ತಿ ಆಗಿಬಿಡುತ್ತೆ ಸ್ನೇಹಿತರೆ. ಅಂದರೆ ಒಂದು ಶಾಂತ ಸ್ಥಿತಿ ಬಂದುಬಿಡುತ್ತೆ ನಮ್ಮ ನಮ್ಮ ಪೂರ್ತಿಯಾದ ಒಂದು ಏನೋ ವಾತಾವರಣದಲ್ಲಿ. ಸೊ ಹೀಗಾಗಿ ಏನೇ ಒಂದು ಚಿಕ್ಕ ಚಿಕ್ಕ ಕೆಲಸದಲ್ಲಿ ನಿಮ್ಗೆ ಯಾರೋ ಸಹಾಯ ಮಾಡಿದರು ಅಂದರೆ ಅವರಿಗೆ ಕೃತಜ್ಞರಾಗಿ ಒಂದು ಧನ್ಯವಾದದ ಒಂದು ಭಾವ ಇರಲಿ ಜೀವನದಲ್ಲಿ ಅಂತ ನಾನು ಇವತ್ತು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತಿದ್ದೆ. ಸೊ ಇವು ನಾಲ್ಕು ಭಾವನೆಗಳನ್ನ ಬೀಜ ರೂಪದಲ್ಲಿ ಇರತಕ್ಕಂಥದ್ದು ಎಲ್ಲ ಮನಸ್ಸಿನಲ್ಲಿ ಇದೆ, ಎಲ್ಲ ದೇಹದಲ್ಲಿದೆ, ಎಲ್ಲ ಮನುಷ್ಯರಿಗಿದ್ದೇ ಇದೆ. ಇದನ್ನು ಹೆಮ್ಮರವಾಗಿ ಯಾರು ಬೆಳೆಸ್ತಾರೆ ಅವರು ಲೈಫಲ್ಲಿ ಅಥವಾ ಜೀವನದಲ್ಲಿ ಅಥವಾ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪೂರ್ತಿಯಾಗಿ ಉನ್ನತ ಮಟ್ಟಕ್ಕೆ ಹೋಗೋದನ್ನು ತಡೆಯೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಹೇಳ್ತಾ ನಾನು ಈ ಎರಡು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರ ಒಂದು ದೃಷ್ಟಿಕೋನ ನಿಮ್ಮ ಜೀವನದಲ್ಲಿತ್ತು, ಈ ಭಾವನೆಗಳು ನಿಮ್ಮನ್ನು ಗಟ್ಟಿಯಾಗಿ ಹಿಡ್ಕೊಂಡಿತ್ತು ಅಂದರೆ ಯಾರು ನಿಮ್ಮನ್ನು ಏನು ಜೀವನದಲ್ಲಿ ಸೋಲ್ಸೋಕ್ಕೆ ಸಾಧ್ಯ ಇಲ್ಲ. ನೀವು ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ದೇವರು ಬೇಕಾಗೇ ಇಲ್ಲ ಅಂತ ನಾನು ಹೇಳ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ಧನ್ಯವಾದಗಳು, ನಮಸ್ಕಾರ.